ಈಗ ಸನಾತನ ಧರ್ಮ, ಈಗ ಸನಾತನ ಎಲ್ಲಿ ಯಾವ ಪುಸ್ತಕದಲ್ಲಿ ಸಿಗುತ್ತೆ? ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಶ್ರುತಿ, ಸುಮೃತಿ, ಇತಿಹಾಸ, ಭಗವದ್ಗೀತೆ ಎಲ್ಲಿ ಸಿಗುತ್ತೆ? ಇದು ಆರ್ಯವರ್ತ. ಸನಾತನ ಅನ್ನೋದು ಒಂದು ವಿಶ್ಲೇಷಣೆ ಏನಂದರೆ, ಸೊ ಅದು ಎಟರ್ನಲ್ ಅಂದರೆ ಧರ್ಮ. ಸನಾತನ ಅನ್ನೋದು ಧರ್ಮ, ಕರ್ಮ, ದಂಡ, ಪೂಜೆ, ಪುನಸ್ಕಾರ, ಧರ್ಮ. ಹಾಗೆ ಸನಾತನ ಅಂದರೆ ಮೇಲು ಜಾತಿ, ಕೀಳು ಜಾತಿ, ಇದು ಎಲ್ಲಿಂದ ಬರುತ್ತೆ? ನೀವು ಋಗ್ವೇದ ತಗೊಂಡ್ರೆ ಬ್ರಹ್ಮನ ತಲೆಯಿಂದ ಹುಟ್ಟಿರೋವನು, ಬ್ರಾಹ್ಮಣ ಭುಜದಿಂದ ಹುಟ್ಟಿರೋವನು, ಕ್ಷತ್ರಿಯ ಹೊಟ್ಟೆಯಿಂದ ಹುಟ್ಟೋವನು, ವೈಶ್ಯ ಕಾಲಿಂದ ಹುಟ್ಟಿರೋವನು, ಶೂದ್ರ ಅಂದರೆ ಶೂದ್ರ ಅನ್ನೋವನು, ಶ್ರಮಜೀವಿಗಳು ಅವರು ಕೀಳು ಜಾತಿ, ಇವರು ಮೇಲು ಜಾತಿ. ಸನಾತನ ಅಂದರೆ ಮೇಲು ಜಾತಿ, ಕೀಳು ಜಾತಿ. ಇದರಪ್ಪ ಎಲ್ಲಿಂದ ಬರುತ್ತೆ ಇದು? ಈಗ ರಾಮಾಯಣಕ್ಕೆ ನೀವು ಹೋದರೆ ಅದರಲ್ಲಿ ಉತ್ತರಕಾಂಡ ಬರುತ್ತೆ. ಉತ್ತರಕಾಂಡದಲ್ಲಿ ಒಂದು ಬ್ರಾಹ್ಮಣನ ಮಗ ಸತ್ತೋಗಿರ್ತಾನೆ, ಅವನ ಶವವನ್ನು ರಾಮ ಅಯೋಧ್ಯದಲ್ಲಿ ಅರಮನೆಯಲ್ಲಿ ಇದ್ದಾಗ ಅರಮನೆ ಮುಂಭಾಗ ಶವವನ್ನು ಇಟ್ಟು, ಏ ರಾಮ ಎದ್ದು ಬಾ, ನಿನ್ನಿಂದಲೇ ನನ್ನ ಮಗ ಸತ್ತೋದ, ನೀನೇ ಕಾರಣ ಅಂತಾನೆ. ರಾಮ ಬರ್ತಾರೆ, ಬಂದ ಮೇಲೆ ನಾನೆಂಗಪ್ಪ ಕಾರಣ ಆಗ್ತೀನಿ, ನಿನ್ನ ಆಡಳಿತದಲ್ಲಿ ಧರ್ಮ ಕೆಟ್ಟೋಗಿದೆ, ಕುಲ ಪದ್ಧತಿ ಕೆಟ್ಟೋಗಿದೆ, ಅದರಿಂದಾನೇ ನನ್ನ ಮಗ ಸತ್ತ ಅಂತಾನೆ. ಆಗ ಅವರ ತಮ್ಮ ಬರದನ್ನು ಎಲ್ಲರೂ ಕೂಡ ಸೇರಿಕೊಂಡು ಹೋಗಿ ನೋಡ್ತಾರೆ. ಒಂದು ಕಡೆ ಒಬ್ಬ ಮನುಷ್ಯ ಕಾಲನ್ನ ತಲೆ ಮೇಲೆ, ಅದು ಬರದ ಮೇಲೆ ಇಟ್ಟು, ತಲೆಯನ್ನ ಕೆಳಗೆ ಇಟ್ಟು ಅವನು ತಪಸ್ಸು ಮಾಡ್ತಿದ್ದಾನೆ, ವೇದಗಳನ್ನ ಓದ್ತಿದ್ದಾನೆ. ಅಲ್ಲಿ ಹೋಗಿ ರಾಮ ಕೇಳ್ತಾರೆ, ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ನಾನು ರಾಮ, ನನ್ನ ಹೆಸರು ರಾಮ, ಅಯೋಧ್ಯೆ ರಾಜ, ನನ್ನ ತಂದೆ ಹೆಸರು ದಶರಥ, ನಿನ್ನ ಸುಳ್ಳು ಹೇಳಬಾರ್ದು, ನಿನ್ನ ಏನು ಜಾತಿ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ, ಈ ಶರೀರತ್ವ ನಾನು ದೇವಲೋಕಕ್ಕೆ ಹೋಗ್ಬೇಕಂದು ತಪಸ್ಸು ಮಾಡ್ತಾ ಇದ್ದೀನಿ, ನಾನು ಸುಳ್ಳು ಹೇಳೋದಿಲ್ಲ ಅಂತ ಹೇಳಿ ಹೇಳ್ತಾನೆ. ರಾಮ ದೊಡ್ಡ ಸ್ವರ್ಡ್ ತಗೊಂಡು ಅವನ ತಲೆಯನ್ನು ಕತ್ತರಿಸ್ತಾನೆ. ಇದನ್ನು ನೋಡಿ ದೇವರೆಲ್ಲ ಕೂಡ ಭಾರಿ ಖುಷಿಯಾಗಿ ಅಲ್ಲಿ ಹೂವಿನ ಮಳೆ ಬೀಳುತ್ತೆ ಅಂದು ಬರ್ತಿದ್ದಾರೆ. ಅಂದರೆ ಏನರ್ಥ ಇದರಲ್ಲಿ? ಕೀಳು ಜಾತಿ ಓದಬಾರ್ದು, ಓದಿದರೆ ತಲೆಯನ್ನು ಕತ್ತರಿಸ್ಬೇಕು ಅನ್ನೋದು ರಾಮಾಯಣ ಹೇಳುತ್ತೆ. ಮತ್ತು ನೀವು ಭಗವದ್ಗೀತಾಗ ಬಂದರೆ ಸನಾತನ ಏನು ಹೇಳುತ್ತೆ ಭಗವದ್ಗೀತೆಯಲ್ಲಿ? ಸತ್ಯೂರ್ವರ್ಣೆ ಮಯಾ ಸೃಷ್ಟಂ, ನಾನೇ ಕೃಷ್ಣನ್, ಜಾತಿಗಳನ್ನು ಸೃಷ್ಟಿ ಮಾಡಿರೋದು ನಾನೇ ಅಂತ ಹೇಳ್ತಾರೆ. 18ನೇ ಚಾಪ್ಟರ್ನಲ್ಲಿ ಆಹಾ ಜಾತಿಗೆ ಕೊಟ್ಟಿರೋ ಕೆಲಸವನ್ನೇ ಶ್ರದ್ಧೆಯಿಂದ ಮಾಡಬೇಕು, ಇಲ್ಲಾಂದರೆ ಪನಿಷ್ ಮಾಡಬೇಕು. ಅಂದರೆ ಮೇಲು ಜಾತಿ, ಕೀಳು ಜಾತಿ ಅನ್ನೋದನ್ನು ಸನಾತನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಮಹಾಭಾರತಕ್ಕೂ ಹೋದರೆ ನೀವು ದ್ರೋಣಾಚಾರ್ಯ ಅನ್ನೋದು ಒಂದು ಕ್ಯಾರೆಕ್ಟರ್ ಬರುತ್ತೆ, ಅರ್ಜುನ ಮತ್ತು ಏಕಲೈವ. ಏಕಲೈವ ಶೂದ್ರ, ಅವನು ದ್ರೋಣಾಚಾರ್ಯ ಹತ್ರ ಹೋಗಿ ನಾನು ಬಿಲ್ಲು ಬಿದ್ದೆ ಕಲಿಬೇಕು ಅಂತ ಅವನು ಹೇಳ್ತಾನೆ. ಅದಕ್ಕೆ ದ್ರೋಣಾಚಾರ್ಯ, ನೀನು ಶೂದ್ರ, ಕೀಳು ಜಾತಿ, ನಿನಗೆ ನಾನು ಏನು ಕೊಡಲ್ಲ ಅಂತ ಹೇಳ್ತಾನೆ. ಕೊಡೋದಂತ ಅವನೇ ಕಲಿತಾನೆ, ಅವನ ಕೈ ಬೆರಳು ಕೂಡ ಕತ್ತರಿಸಾಕ್ತಾ ಇದ್ದಾರೆ. ಅಂದರೆ ಮನುಸ್ಮೃತಿನಲ್ಲಿ ಏನು ಹೇಳುತ್ತೆ? ಊರು ಬೇರೆ, ಕೇರಿ ಬೇರೆ, ಅಗ್ರಹಾರ ಬೇರೆ ಅಂತ ಹೇಳಿದೆ. ಇದು ಹೇಳಿದ್ದು 2500 ವರ್ಷಕ್ಕೆ ಮೊದಲು. ಈಗ ಕರ್ನಾಟಕದಲ್ಲಿ 30 ಹಳ್ಳಿಗಳಿದೆ, 30 ಹಳ್ಳಿಗಳಲ್ಲಿನೂ 30 ಕೇರಿಗಳಿದೆ, 30,000 ಕೇರಿಗಳಿದೆ, ಅಗ್ರಹಾರ ಇದೆ. ಅಗ್ರಹಾರದಲ್ಲಿ ಊರಿನವ್ರು ಹೋಗೋಂಗಿಲ್ಲ, ಕೇರಿನವರು ಊರ ಒಳಗಡೆ ಹೋಗೋಂಗಿಲ್ಲ. ಅಂದರೆ ಅಗ್ರಹಾರದಲ್ಲಿ ಮೇಲು ಜಾತಿ, ಊರಲ್ಲಿ ಮಧ್ಯ ಜಾತಿ, ಕೇರಿನಲ್ಲಿ ಕೀಳು ಜಾತಿ. ಪ್ರತಿ ಸಿಟಿನಲ್ಲಿ ಕೊಳಕೇರಿ ಇದೆ, ಸ್ಲಮ್ಮು, ಅದರಲ್ಲಿ ಯಾರಿದ್ದಾರೆ? ಕೀಳು ಜಾತಿ ಅಂತ ಹೇಳ್ತಾರೆ. ಇಂಡಿಯಾದಲ್ಲಿ 640,000 ಹಳ್ಳಿಗಳಿದೆ, 640,000 ಕೇರಿಗಳಿದೆ, ಕೊಲಕೇರಿಗಳಿದೆ, ಅಗ್ರಹಾರಗಳು ಕೂಡ ಇದೆ, ಮೇಲು ಜಾತಿ, ಕೀಳು ಜಾತಿ. ನಮ್ಮ ದೇಶದಲ್ಲಿ ಕ್ಯಾಪಿಟಲ್ ಫಾರ್ಮೇಷನ್, ಈಗ ಗೋಲ್ಡ್ ವ್ಯಾಪಾರ ಬನಿಯಾ ಮಾರ್ವಾಡಿಗಳದು, ಗೋಲ್ಡ್ ವ್ಯಾಪಾರ, ವ್ಯಾಪಾರ ಬನಿಯಾದು. ಈಗ IAS ಆಫೀಸರ್ಸ್ 71% ಬ್ರಾಹ್ಮಣರು, IPS ಆಫೀಸರ್ 61% ಬ್ರಾಹ್ಮಣರು, ಪ್ರೈಮ್ ಮಿನಿಸ್ಟರ್ ಸೆಕ್ರೆಟೇರಿಯೇಟಲ್ಲಿ 40 ಜನ ಸೆಕ್ರೆಟೇರಿಯೇಟ್ಗಳು, ಅದರಲ್ಲಿ 38 ಜನ ಬ್ರಾಹ್ಮಣರೇ ಇದ್ದಾರೆ, ದಲಿತರು ಒಬ್ಬರೂ ಇಲ್ಲ. ಈಗ ಫಾರಿನ್ ಸರ್ವೀಸ್ 140 ಜನ, 140 ಜನನೂ ಬ್ರಾಹ್ಮಣರೇ ಇದ್ದಾರೆ. ಈಗ ವೈಸ್ ಚಾನ್ಸಲರ್ಸ್
99% ಬ್ರಾಹ್ಮಣರಿದ್ದಾರೆ, ಮೀಡಿಯಾ 89% ಬ್ರಾಹ್ಮಣರಿದ್ದಾರೆ, ಇಟ್ಸ್ ಆಲ್ ಓನ್ಡ್ ಬೈ ಬನಿಯಾಸ್. ಮತ್ತೆ ಹೆಲ್ತ್ ಮಿನಿಸ್ಟ್ರಿ, ಅಗ್ರಿಕಲ್ಚರ್ ಮಿನಿಸ್ಟ್ರಿ, ಫೈನಾನ್ಸ್ ಮಿನಿಸ್ಟ್ರಿ 80% ಬ್ರಾಹ್ಮಣರೇ ಇದ್ದಾರೆ. ಚೀಫ್ ಜಸ್ಟಿಸ್ 24 ಜನ, 20 ಜನ ಬ್ರಾಹ್ಮಣರೇ ಇದ್ದಾರೆ. ಅಂದರೆ ಇದೇ ಸನಾತನ. ಸನಾತನ ಅಂದರೆ ಮೇಲು ಜಾತಿ ಕೀಳು ಜಾತಿ ಅಂದರೆ, ಮೇಲು ಜಾತಿ ಅಂದರೆ ಬ್ರಾಹ್ಮಣ, ಬನಿಯ, ಅದೇ ವೈಶ್ಯ, ಕ್ಷತ್ರಿಯ. ಅಂದರೆ ಇಡೀ ದೇಶದ ಸಂಪತ್ತು, ದೇಶದ ಆಡಳಿತ ಎಲ್ಲನೂ ಡಿವಿಜ ಇದೇ ಸನಾತನ. ಬ್ರಾಹ್ಮಣ, ಬನಿಯ, ವೈಶ್ಯ, ಕ್ಷತ್ರಿಯ. ಶೂದ್ರನಿಗೆ ಅವನು ಊಟ ಮಾಡಬಾರ್ದು, ಓದಬಾರ್ದು. ಇದು 3000 ವರ್ಷದಿಂದ ನಮ್ಮನ್ನು ದೂರ ಇಟ್ಟಿದ್ದಾರೆ, ನನ್ನ ಅಪ್ಪ, ನನ್ನ ತಾತ, ಮುತ್ತಾತ. ಆಯಿತು, ಬೆಂಗಳೂರಲ್ಲಿ 2 ಇಂಪಾರ್ಟೆಂಟ್ ವಿಷಯ ಇದೆ. ಒಂದು ಸ್ವಚ್ಛಗೊಳಿಸೋದು, ಇನ್ನೊಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ಬೋದು. ಇಂದು ನಾವೆಲ್ಲ ಒಂದೊಂದು ಹೇಳ್ತಿರಲ್ಲ, ದಲಿತರು ಹೋಗಿ ಪೂಜೆ ಮಾಡಲಿ, ಬ್ರಾಹ್ಮಣರು ಹೋಗಿ ಸ್ವಚ್ಛ ಕೆಲಸ, ಸ್ವಚ್ಛಗೊಳಿಸೋ ಕೆಲಸ ಮಾಡಲಿ, ಮಾಡೋಕ್ಕಾಗತ್ತಾ? ಕಕ್ಕಸ್ತುಳಿಯವರೆಲ್ಲ ದಲಿತರು, ಯಾಕೆ? ಸನಾತನ ಅಂದರೆ ಬ್ರಾಹ್ಮಣ ಸುಪ್ರೀಮಸಿ, ಸನಾತನ ಅಂದರೆ ಕೀಳು ಜಾತಿ. 100 ಕೋಟಿ ಭಾರತೀಯರಿಗೆ, ಇಂಡಿಯನ್ಗೆ ಊಟ ಇಲ್ಲ, ಕೆಲಸ ಇಲ್ಲ, ಕೂಲಿಲ್ಲ, ಔಷಧಿ ಇಲ್ಲ, ಬಟ್ಟೆ ಇಲ್ಲ, ಬರ ಇಲ್ಲ, ಸಾಯ್ತಾ ಇದ್ದಾರೆ. ಇದೇನಾ ಸನಾತನ? ಈ ಸನಾತನ ಬೇಡ. ಇದನ್ನೇ ಸ್ಟಾಲಿನ್ ಹೇಳಿದ, ಸನಾತನ ನಾನು ಒಪ್ಪೋದಿಲ್ಲ ಅಂದ್ರೆ ನಾನು ಕೂಡ ಒಪ್ಪೋದಿಲ್ಲ ಸನಾತನ. ನನ್ನನ್ನು ಕೀಳು ಜಾತಿ ಅಂದರೆ ನಾನು ಯಾಕೆ ಹೋಗ್ಬೇಕು? ಸನಾತನ ಅಂದ್ರದ್ದು ಮೇಲು ಜಾತಿ ಕೀಳು ಜಾತಿ, ಬ್ರಾಹ್ಮಣರು ದೊಡ್ಡವರು ನಾವು ಕೆಳಗಡೆ ಅಂತ. ಕರ್ನಾಟಕದಲ್ಲಿ 36,000 ಮುಜರಾಯಿ ದೇವಸ್ಥಾನಗಳಿದೆ, 22,000 ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದ ಉದ್ಯೋಗ. ಒಂದು ದಲಿತ ಇಲ್ಲ, ಒಂದು ಶೂದ್ರ ಇಲ್ಲ. 18% ರಿಸರ್ವೇಷನ್ ಎಲ್ಲ ಸರ್ಕಾರದ್ದು. 32% ರಿಸರ್ವೇಷನ್ ಶೂದ್ರನಿಗೆ ಹೆಂಗಿದೆ? ಬರೀ ಬ್ರಾಹ್ಮಣರು ಕೆಲಸ ಮಾಡ್ತಾರಲ್ಲ ಆಗಮ್ಮ ಅಂದ್ಕೊಂಡು. ಇದೇ ಸನಾತನ. ಇಡೀ ಪ್ರಪಂಚದಲ್ಲಿ ಮೇಲು ಜಾತಿ ಕೀಳು ಜಾತಿ ಎಲ್ಲಿ ಇಲ್ಲ, ಸನಾತನದಲ್ಲೇ ಮೇಲು ಜಾತಿ ಕೀಳು ಜಾತಿ ಇದೆ. ಇದನ್ನು ನಾನು ಒಪ್ಪೋದಿಲ್ಲ, ಸ್ಟಾಲಿನ್ ಹೇಳಿದ್ದು ಕರೆಕ್ಟ್ ಅಂತೀನಿ. ಇದು ದ್ರೌಪದಿ ಮುರ್ಮೆ ಅವರದ್ದು, ಅವರನ್ನು ಆಹ್ವಾನ ಮಾಡೋದಿರುವ ಅದನ್ನು ಸನಾತನ ಧರ್ಮ. ಅದೇ ನೋಡಿ ಏನಾಗುತ್ತೆ, ಇವರು ನಮ್ಮ 2002 ಅಬ್ದುಲ್ ಕಲಾಂ ಮುಸಲ್ಮಾನರು, ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದರು. ಗುಜರಾತಲ್ಲಿ ಮುಸಲ್ಮಾನರನ್ನ ಕೊಂದರು. ಮುರ್ಮು ಆದಿವಾಸಿ, ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ. ಈಗ ಮಣಿಪುರಲ್ಲಿ ಆದಿವಾಸಿಗಳನ್ನ ಕೊಳ್ತಾ ಇದ್ದಾರೆ. ಈಗ ದಲಿತರನ್ನ ಈಗ ಜೈಲ್ ಸಿಂಗ್ ಪ್ರೆಸಿಡೆಂಟ್ ಮಾಡಿದರು, ಸಿಖ್ಗಳನ್ನ ಕೊಂದರು. ಅಂದರೆ ಮುರ್ಮು ಅವರು ಛತ್ತೀಸ್ಗಢದಲ್ಲಿ ಗವರ್ನರ್ ಆಗಿದ್ದಾಗ ಬಾಂಗ್ಲಾದೇಶ್ ಎಲೆಕ್ಟ್ರಿಸಿಟಿ ಕಾಂಟ್ರಾಕ್ಟ್ ಅಮ್ಮನಿಗೆ ಇದು ಇವರಿಗೆ ಅದಾನಿಗೆ ಸಿಕ್ತು. ಅಲ್ಲಿ 1800 ಎಕರೆ ಆದಿವಾಸಿಗಳ ಜಮೀನುಗಳನ್ನ ಕಿತ್ಕೊಟ್ರು. ಆದಿವಾಸಿಗಳು ಹೋರಾಟ ಮಾಡಿದರೆ ಫೈರಿಂಗಲ್ಲಿ 40 ಜನ ಸತ್ತರು. ಅಯ್ಯಮ್ಮ ಗವರ್ನರ್ ಆಗಿದ್ರು, ಏನೂ ಮಾಡಿಲ್ಲ. ಅಂದರೆ ಮುರ್ಮುನ ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ. ಮೊನ್ನೆ ನೋಡಿದರೆ ಒಂದು ಕ್ಷತ್ರಿಯ ವಂಶದ ಒಂದು ಮಹಿಳೆ, ಅಯ್ಯಮ್ಮ ದೇವಸ್ಥಾನದ ಒಳಗಡೆ ಹೋದರೆ ಬ್ರಾಹ್ಮಣರು ಹೋಗಿ ಹೊರಗಡೆ ತಳ್ತಾರೆ. ಸೊ ಇದೇ ಸನಾತನ. ಸನಾತನ ಅಂದರೆ ಮೇಲು ಜಾತಿ ಕೀಳು ಜಾತಿ, ಕೀಳು ಜಾತಿ ಚೆನ್ನಾಗಿರಬಾರ್ದು, ಮೇಲು ಜಾತಿ ಎಲ್ಲ ಅನುಭವಿಸ್ಬೇಕು. ಈ ಸನಾತನ ನಮ್ಗೆ ಬೇಡ.